ಪವರ್ ಟಿವಿ ನಡೆಸ್ತಾ ಇರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗಿನಿಂದ ಕಲಬುರ್ಗಿ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಜನರು ಕೂಡ ಉತ್ತಮ ಸ್ಪಂದನೆಯನ್ನ ನೀಡುತ್ತಿದ್ದಾರೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೂ ಕಲಬುರ್ಗಿ ವಿಧಾನಸಭಾ ಕ್ಷೇತ್ರದ ಕಲಬುರ್ಗಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಬೆಳಗ್ಗೆ 9:30 ರಿಂದ ಆರಂಭವಾಗಿದೆ 12 ಗಂಟೆವರೆಗೂ करे माडोदक्के अवकाश इदे मध्याह्न ओंदु गंटेगे कलबुर्गि ग्रामांतर क्षेत्रद फलितांशवन्न प्रकटिसलागुत्ते काल् माडि ओट् माडि निम्म अभिप्राय एनु अन्नोदन्न तिळिसबहुदु बेळग्गे 9:30 रिंद पवर् टिविगे करेगळ महापूरवे हरिदु बर्तिदे कलबुर्गि ग्रामांतर विधानसभा क्षेत्रद चुनावणा पूर्व समीक्षे इवत्तु बेळग्गे 9:30 रिंद 12 गंटेवरेगू नडेयता इरुवंतद्दु ಹಾಗಾದ್ರೆ ಕಲಬುರ್ಗಿ ಗ್ರಾಮಾಂತರ ಕ್ಷೇತ್ರದ ವಿಶೇಷತೆ ಜೊತೆಗೆ ಅಲ್ಲಿನ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಮಾಹಿತಿಯನ್ನು ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೀಡುತ್ತಾರೆ ಅನಿಲ್ ಸ್ವಾಮಿ ಆ ಕ್ಷೇತ್ರದ ವಿಶೇಷತೆ ಜೊತೆಗೆ ಸದ್ಯದ ಟ್ರೆಂಡ್ ಯಾರ ಕಡೆಗೆ ಜನರು ಒಲವು ತೋರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಅನಿಲ್ ಸ್ವಾಮಿ ರಜನಿ ಈ ಒಂದು ಕಲಬುರ್ಗಿ ಗ್ರಾಮೀಣ ಕ್ಷೇತ್ರ ತನ್ನದೇ ಆದ ವಿಶೇಷತೆ ಹೊಂದಿದೆ ಅಂತ ಹೇಳಬಹುದು ದೇಶದ ಯಾವುದೇ ಒಂದು ಭಾಗದಲ್ಲಿ ಒಂದು ಕೆಂಪು ಬಾಳೆಹಣ್ಣುಗಳನ್ನ ಬೆಳೆಯುವುದಿಲ್ಲ ಆದ್ರೆ ಈ ಒಂದು ಕಮಲಾಪುರ ಎಂಬ ಏನೊಂದು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿ ಒಳಪಡುತ್ತಿದೆ ಇಲ್ಲಿ ಕೆಂಪು ಬಾಳೆಹಣ್ಣು ಕೂಡ ಒಂದು ಬೆಳೆಯಲಾಗುತ್ತಿದೆ ಇದರ ಜೊತೆಗೆ ಸಾಕಷ್ಟು ಒಂದು ರಾಜಕೀಯ ವಿಶೇಷತೆ ಹೊಂದಿದೆ ಅಂತ ಹೇಳಬಹುದು ಈ ಇದು ಗ್ರಾಮೀಣ ಕ್ಷೇತ್ರ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅಂತ ಹೇಳಬಹುದು ಕಳೆದ ಏನೊಂದು 2018 ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಏನೊಂದು ಅಭ್ಯರ್ಥಿ ಆಗಿದಂತ ಬಸವರಾಜ ಮತ್ತಿಮೋಡ್ ಅವರು ಏನೊಂದು ಸಾಕಷ್ಟು ಒಂದು ಪ್ರಯತ್ನ ಪಟ್ಟು ಕೂಡ ಒಂದು ಈ ಭಾಗದಿಂದ ಶಾಸಕರಿಗೆ ಆಯ್ಕೆ ಆಗಿದ್ದರು ಇದೀಗ ಈ ಬಾರಿ ಕೂಡ ಅವರು ತಮ್ಮದೇ ಆದ ವರ್ಚಸ್ಸು ಆಗಿರಬಹುದು ತಮ್ಮದೇ ಆದ ಒಂದು ಏನೊಂದು ಅಭಿವೃದ್ಧಿ ಕಾರ್ಯಗಳಿಂದ ಗ್ರಾಮೀಣ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಮನೆ ಮಾತಾಗಿದೆ ಅಂತ ಹೇಳಬಹುದು ಹೀಗಾಗಿ ಈ ಬಾರಿ ಕೂಡ ಒಂದು 2023 ಚುನಾವಣೆಯಲ್ಲಿ ಗ್ರಾಮೀಣ ಕ್ಷೇತ್ರದಿಂದ ಮತ್ತೆ ಪುನರಾಯ್ಕೆ ಬೇಸಿ ಅವರು ಅಭ್ಯರ್ಥಿಯಾಗಿ ಕೂಡ ಒಂದು ಕಣಕ್ಕೆ ಇಳಿಯಲಿದ್ದಾರೆ ಅಂತ ಹೇಳಬಹುದು ಹೀಗಾಗಿ ಒಟ್ಟಾರೆಗೆ ಈ ಕಲಬುರ್ಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಟ್ಟು ಕಾಂಗ್ರೆಸ್ನ 8 ಏನೊಂದು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ 8 ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಒಬ್ಬರಿಗೆ ಮತ್ತೊಬ್ಬರಿಗೆ ಅಸಮಾಧಾನ ಆಗುವ ಕೂಡ ಒಂದು ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಹೀಗಾಗಿ ಬಿಜೆಪಿಗೆ ಏನೊಂದು ಕೇವಲ ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾತ್ರವಿದ್ದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಹೆಚ್ಚಿರುವ ಟಿಕೆಟ್ ಆಕಾಂಕ್ಷಿಗಳಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಹೀಗಾಗಿ ಇಂದ ಏನೊಂದು ಪವರ್ ಟಿವಿ ನಡೆಸಿರುವ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಕೂಡ ಏನೊಂದು ಕಲಬುರ್ಗಿ ಗ್ರಾಮೀಣ ಕ್ಷೇತ್ರದಿಂದ ಸಾಕಷ್ಟು ಕರೆಗಳ ಮಹಾಪೂರನ ಹೋಗ್ತಿದೆ ಅಂತ ಹೇಳಬಹುದು ಏನೊಂದು ಬೆಳಗ್ಗೆ 9:30 ಆರಂಭ ಅಂತ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಮಧ್ಯಾಹ್ನ 11 ಗಂಟೆಗೆ ಏನೊಂದು 12 ಗಂಟೆವರೆಗೆ ನಡೆಯಲಿದೆ ಇನ್ನೂ ಕೂಡ ಸಾಕಷ್ಟು ಏನೊಂದು ಕಾಂಗ್ರೆಸ್ ಆಗಿರಬಹುದು ಬಿಜೆಪಿಯರು ಆಯಾ ಅಭ್ಯರ್ಥಿಗಳು ಮತ್ತು ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಕೂಡ ಕರೆಗಳನ್ನು ಮಾಡ್ತಿದ್ದಾರೆ ಒಟ್ಟಾರೆಗೆ 12 ಗಂಟೆವರೆಗೆ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಏನೊಂದು ಸಮೀಕ್ಷೆ ನಡೆದಿದೆ ಇನ್ನು ಮತ್ತಷ್ಟು ಕಾಲ್ಗಳು ಬರೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳಬಹುದು ರಜನಿ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ